ರೀ ಹಾಗ್ ತಗೊಳ್ಳಿ ಮಹತಿ ನೀ ಇನ್ನು ಮಲಗಿಲ್ವೇನೆ ಇಲ್ಲಿ ಅಪ್ಪು ತಲೆ ತಿಂತಾ ಇದ್ದಾಳೆ ನೀ ಸುಮ್ಮನೆ ಇರ್ತ್ಯಾ ನೀ ಏನೋ ಹೇಳ್ತೀಯ ಸಾಕು ನಿಮ್ಮ ಇಬ್ರು ಜಗಳ ಸಾಕು ಟೈಮ್ ಆಯ್ತು ನಡಿ ಮಲ್ಕೊಂಡು ಅಮ್ಮ ಬಾ ನಡಿ ಅಪ್ಪಾ ನಾನು ಶಿವರಾಮ್ ಬಗ್ಗೆ ಹೇಳ್ತಿದ್ದೆ ನೀವು ನಮ್ಮ ತರ ಒಬ್ಬ ಕಾಮನ್ ಮನುಷ್ಯನ ತರನೇ ಕಂಡ ಅಪ್ಪ ಇವತ್ತು ಏನಾಯ್ತು ಗೊತ್ತಾ ಇಡಿ ಹೋಟಲ್ ನ ಅವನೇ ಸುತ್ತಾಡಿಸ್ತ ರೂಮ್ ಬಾತ್ರೂಮ್ ಮಂಚ ಬೆಡ್ ಶೀಟ್ ಎಲ್ಲ ಸರಿಯಾಗಿದೆ ಅಂತ ಅವನೇ ಬಂದು ಚೆಕ್ ಮಾಡ್ದ ಅದರ ಜೊತೆಗೆ ಗಂಡಿನ ಕಡೆಯವರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಟೆನ್ಷನ್ ಮಾಡ್ಕೋಬೇಡಿ ಅಂತ ಮನೆಯವರ ತರ ಧೈರ್ಯ ತುಂಬ್ದ ಏನಪ್ಪ ಈ ಜನಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಪ್ಪ ನೀವು ಅದರ ಬಗ್ಗೆ ಎಲ್ಲ ಚಿಂತೆ ಮಾಡೋದ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಳ್ಳಿ ಹ್ಯಾಶ್ಟ್ಯಾಗ್ ತುಳಸಿ ಕಟ್ಟೆ ಕೆಲಸಗಳೇ ಆಗಲ್ಲ ಮಕ್ಕಳ ಇಲ್ಲೆಲ್ಲ ಆಟ ಆಡಬಾರದು ಹೋಗಿ ಆ ಕಡೆ ಹೋಗಿ ಹ್ಯಾಶ್ಟ್ಯಾಗ್ ಅಂಟಿ ಸ್ವೀಟ್ ಮತ್ತೆ ಸ್ಪೈಸಿ ಏಯ್ ಏನು ನಿಂದು ಹ್ಯಾಶ್ಟ್ಯಾಗ್ ಅವಳ ಶಾಂತವಾಗಿ ಪೂಜೆ ಮಾಡಕ್ಕೆ ಬಿಡಬಾರದಾ ಏನ ಫೋಟೋ ಗಿಟ ಎಲ್ಲ ಇಡ್ಕೊಂಡು ಅಂಟಿ ಇವ ಫೋಟೋ ತೆಗೆದ್ರೆ ಮತ್ತೆ ಯಾರಕ್ಕ ತೆಗಿಬೇಕು ಒಳಗಡೆ ಗಿಫ್ಟ್ ಗಳನ್ನ ಪ್ಯಾಕ್ ಮಾಡೋದಕ್ಕೆ ಸಹಾಯ ಮಾಡಬಾರದಾ ಹೋಗಿ ಒಳಗಡೆ ಹ್ಯಾಶ್ಟ್ಯಾಗ್ ಗಿಫ್ಟ್ ಬಾಕ್ಸ್ ಕಮ್ ಆನ್ ಗಾಯ್ಸ್ ಒಳ್ಳೆ ಹ್ಯಾಶ್ಟ್ಯಾಗ್ ಹ್ಯಾಶ್ಟ್ಯಾಗ್ ಆಯ್ತಲ್ಲ ಒಂದು ಮಹತಿ ಬೇಗ ಬೇಗ ಪೂಜೆ ಮುಗಿಸು ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಯಾಕೆ ಗುರುಗಳನ್ನ ಭೇಟಿ ಆಗಬೇಕು ಬೇಗ ಬೇಗ ಪೂಜೆ ಮುಗಿಸು Excuse me. Namaste. ನೀವು ಯಾರು ಅಂತ ಗೊತ್ತಾಗಲಿಲ್ಲ. ವಿನಾಯಕ್ ಶಾಸ್ತ್ರಿ ಅವರ ಮನೆ. ಹಾ ಇದೆ. ಅಪ್ಪ ಒಳಗಿದಾರು ಒಂದು ನಿಮಿಷ ಕರೀತೀನಿ. ಒಂದು ನಿಮಿಷ. ನಾನು ಮಾಸ್ಟರ್ ಜೊತೆ ಮಾತಾಡಕ್ಕೆ ಬಂದಿಲ್ಲ. ಅವರ ಮಗಳ ಮಹತಿ ಜೊತೆ ಮಾತಾಡಕ್ಕೆ ಬಂದಿದ್ದೆ. ಮಹತಿ ಅಂದ್ರೆ ನಾನೇ. ಸಾರಿ ನೀವು ಯಾರು ಅಂತ ಗೊತ್ತಾಗಲಿಲ್ಲ. ನನ್ನ ಹೆಸರು ಶಿಕಾರಿ ಅಂತ. ಈ ಊರಿನ ಪೊಲೀಸ್ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರಾ? ನೀವು ನಮ್ಮನೆಗೆ ನಿನ್ನೆ ಮಾರ್ಕೆಟ್ ಒಳಗೆ ಲಫಡ ಆಗಿದ್ದು ನಿಮಗೆ ಗೊತ್ತೈತಿ ಆ ಲುಚ್ಚ ರೌಡಿ ಶಿವರಾಮನ ಆಟಕ್ಕ ಬ್ರೇಕ್ ಹಾಕಕ ಅಂತ ಬಂದೆ ಹೌದಾ ಹಾಗಾದ್ರೆ ಸೌಮ್ಯ ಕಂಪ್ಲೇಂಟ್ ಕೊಟ್ಲಾ ಒಳ್ಳೆದಾಯ್ತು ಆ ಪಾಪಿಗೆ ಶಿಕ್ಷೆ ಆಗಲೇಬೇಕು ದಿನದಿಂದ ದಿನಕ್ಕೆ ಅವನ ಅನ್ಯಾಯ ತುಂಬಾ ಜಾಸ್ತಿ ಆಗಿಬಿಡಿದೆ ಸರ್ ಅವನನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ನನಗೂ ಶಿಕ್ಷೆ ಕೊಡಿಸಬೇಕು ಅಂತ ಐತಿ ಆದ್ರೆ ಅದಾಗ್ವಲ್ತು ಅಂದ್ರೆ ಸೌಮ್ಯಗೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದೆ ಆದ್ರೆ ಆ ಹುಡುಗಿ ಹೆದರ್ಕೊಂಡು ಕಂಪ್ಲೇಂಟ್ ಕೊಡಂಗಿಲ್ಲ ಅಂತ ಹೇಳಿದ್ಲು ಆ ಘಟನೆ ನೋಡಿದ ಐ ವಿಟ್ನೆಸ್ ಒಳಗೆ ನೀವು ಒಬ್ಬರಿದ್ದೀರಿ ಅದು ಅಲ್ಲದೆ ಆ ಘಟನೆ ಬಗ್ಗೆ ನಿಮಗೆ ಆಕ್ರೋಶನೂ ಐತಿ ಯಾರೇ ಕಂಪ್ಲೇಂಟ್ ಕೊಡಕ್ಕೆ ಮುಂದೆ ಬರಲಿಲ್ಲ ಅಂದ್ರೂ ನೀವು ಬಂದ ಬರ್ತೀರಿ ಅನ್ನೋ ನಂಬಿಕೆ ಮೇಲೆ ಇಲ್ಲಿಗೆ ಬಂದೆ ನೀವು ಕಂಪ್ಲೇಂಟ್ ಕೊಟ್ರೆ ಅವನ ಮೇಲೆ ನಾನು ಆಕ್ಷನ್ ತಗೋತೆ ಸರ್ ಕಂಪ್ಲೇಂಟಾ ನಾನಾ ಸರ್ ನನ್ನ ಮದುವೆ ಇದೆ ನಾನು ಇದೇ ನೋಡ್ರಿ ನಮ್ಮ ಸೊಸೈಟಿ ಪ್ರಾಬ್ಲಮ್ ಕೆಟ್ಟವರಿಗೆ ಶಿಕ್ಷೆ ಆಗಬೇಕಂತ ಎಲ್ಲರೂ ಬಯಸ್ತಾರೆ ಆದ್ರೆ ಶಿಕ್ಷೆ ಕೊಡಿಸ್ಬೇಕಂತ ಯಾರೂ ಮುಂದೆ ಬರಂಗಿಲ್ಲ ಈ ಊರೊಳಗೆ ನಡೆಯೋ ಎಷ್ಟೋ ಕ್ರೈಮ್ಗಳು ಕಾನೂನು ಮುಂದೆ ಬರ್ದ ಅಲ್ಲಲ್ಲೇ ಮುಚ್ಚೊಂಟವು ಅದಕ್ಕೆ ಕಾನೂನಿಗಿಂತ ನಾವು ದೊಡ್ಡವರು ಅಂತ ಈ ರೌಡಿಗಳು ಭ್ರಮೆ ಒಳಗೆ ಬದುಕಾಕತ್ತಾರೆ ನಾವು ಮಾಡಿದ್ದ ಸರಿ ಅಂತ ಮೆರೆಯಾಕತ್ತಾರೆ ಮಹತಿಯವರ ನಿಮಗೊಂದು ವಿಷಯ ಹೇಳ್ತೀನಿ ಕಬ್ಬನ್ನ ಬಗ್ಗಿಸ್ಬೇಕಂತ ಹೇಳಿದ್ರೆ ಕಾಯಿಸ್ಬೇಕು ಪೆಟ್ಟು ಕೊಡಬೇಕು ಇಲ್ಲಾಂದ್ರೆ ಅದಿನ್ನೂ ಎಷ್ಟು ಜನದ ತಲೆ ತೆಗೀತೈತೋ ಎಷ್ಟು ಜನದ ರಕ್ತ ಹೀರ್ತೈತೋ ಅದೆಷ್ಟು ಜನರ ಅಕ್ಕ ತಂಗಿಯರ ಸರಗಡಿ ದೆಳಿತೈತೋ ಯಾರಿಗೆ ಗೊತ್ತು ಇನ್ಸ್ಪೆಕ್ಟ್ರೆ ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ ಆದ್ರೆ ಈ ಟೈಮಲ್ಲಿ ನನಗೆ ರಿಸ್ಕ್ ತಗೊಳ್ಳೋಕೆ ಇಷ್ಟ ಇಲ್ಲ ಅಲ್ಲ ಇದ್ರೊಳಗೆ ರಿಸ್ಕ್ ಅನ್ನುವಂಥದ್ದು ಏನೈತಿ ನೀವು ಅನ್ಯಾಯನ ನೋಡಿರಿ ಅದ್ರ ವಿರುದ್ಧ ಪ್ರತಿಭಟಿಸ್ರಿ ಅಂತ ಹೇಳಕತ್ತೇನೆ ನಿಮ್ಮ ಕಣ್ಣೊಳಗೆ ರೌಡಿ ಮ್ಯಾಲಿನ ಸಿಟ್ಟು ಕಾಣಕತ್ತೈತಿ ನಿಮ್ಮ ಮನಸ್ಸು ಅವನಿಗೆ ಶಿಕ್ಷೆ ಕೊಡ್ರಿ ಅಂತ ಬಯಸಾಕತ್ತೈತಿ
ಆದರೆ ನೀವು ಅದನ್ನ ಮನ್ನೆ ಮಾಡಕತ್ತೀರಿ ನೀವು ತಪ್ಪು ಮಾಡಕತ್ತೀರಿ ಮಾತಿ ಅವರ ಚೆನ್ನವ್ವ ಓಬವ್ವ ಅಬ್ಬಕ್ಕ ಹುಟ್ಟಿದಂತ ನೆಲ ಐತಿದು ಹೆಣ್ಣು ತಿರುಗಿ ಬಿದ್ರ ಗಂಡೆ ಅವಲಕ್ಕ ಕಂಪ್ಲೇಂಟ್ ಕೊಡ್ರಿ ಧೈರ್ಯ ಮಾಡ್ರಿ ಇಂತ ನಾಲ್ಕ ಜನ ರೌಡಿಗಳನ್ನ ತಗೊಂಡು ಒಳಗೆ ಹಾಕಿ ನರ ಕಟ್ ಮಾಡಿದ್ರ ಹತ್ತು ಜನಕ್ಕೆ ಭಯ ಹುಟ್ಟತೈತಿ ಯೋಚನೆ ಮಾಡ್ರಿ ಊರೊಳಗಿನ ಹೊಲ ಸ್ವಚ್ಛ ಮಾಡೋದಕ್ಕೆ ನಿಮಗೊಂದು ಅವಕಾಶ ಆಯ್ತು ಮಹತಿ ಮಹತಿ ಪೂಜೆ ಆಯ್ತಾ ಯೂರು ಅಮ್ಮ ಯೂರು ನಾ ಗುಡಿ ಕಮಿಟಿ ಅಮ್ಮದೇನ್ರಿ ಇವತ್ತು ಮೀಟಿಂಗ್ ಇತ್ತಲ್ಲ ಅದಕ್ಕೆ ಹಂಗ ಮಾಸ್ತನ ಬೆಟ್ಟಕ್ಕೆ ಹೋಗ್ರ ಆಯ್ತು ಅಂತ ಬಂದೆ ಒಳಗಡೆ ಇದ್ದಾರೆ ಕರೀತೀನಿ ಏ ಪರವಾಗಿಲ್ಲ ನಾ ಬಂದ ಕೆಲಸ ಆಯ್ತು ಓ ಹೌದಾ ಸ್ವಲ್ಪ ಕಾಫಿ ಕುಡಿದು ಹೋಗಬಹುದು ಇಲ್ಲ 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 ಎಲ್ಲಾನು ಆಯ್ತು ಅಯ್ಯೋ ಜಾತಕದ ಬ್ಯಾಗ್ ತರೋದೇ ಮರೆತುಬಿಟ್ಟೆ ನಾನು ಹೋಗಿ ತಗೊಂಡು ಬರ್ತೀನಿ ಚಿಂತೆ ಮಾಡಬೇಡ್ರಿ ನೀವು ಕೊಡೋ ಕಂಪ್ಲೇಂಟ್ ಸೀಕ್ರೆಟ್ ಆಗಿರುತ್ತೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದು ಯಾರಿಗೂ ಗೊತ್ತಾಗಲಾರದಂಗೆ ನೋಡ್ಕೋತೀನಿ ನೀವೊಂದು ಚಿಕ್ಕ ಸಹಾಯ ಮಾಡಿದ್ರೆ ಮುಂದೆ ಈ ಊರೊಳಗಿನ ಹೆಣ್ಣುಮಕ್ಕಳ ಮಾನ ಉಳಿಸಿದಂಗೆ ಆಗ್ತೈತಿ ಯೋಚನೆ ಮಾಡ್ರಿ ನಾ ಇನ್ನು ಬರ್ತೇನೆ ನಮಸ್ಕಾರ ತಟ್ಟೆ ಹಿಡ್ಕೊಂಡು ಏನೇ ಮಾಡ್ತಿದ್ಯಾ ನಿಮ್ಮ ಅಪ್ಪನ ಫ್ರೆಂಡ್ ಬಂದಿದ್ರಲ್ಲ ಎಲ್ಲೇ ಅವರು ಅಮ್ಮ ಅವರು ಹೋದ್ರು ಅಪ್ಪನ ಅಲ್ಲೇ ಮೀಟ್ ಮಾಡ್ತಾರಂತೆ ಹಾ ಸರಿ ಸರಿ ಹಾಗಾದ್ರೆ ಹೋಗು ಬೇಗ ಬೇಗ ತಟ್ಟೆ ಇಟ್ಬಿಟ್ಟು ಬಾಸ್ಟಾಗ್ ಸರವತಿ ಆಂಟಿ ಆಂಟಿ ಎಲ್ಲಿಗೆ ಹೋಗ್ತಿದ್ರ ನಾನು ಬರ್ತಾನೆ ಹಾಕ್ತೀನಿ ನೋಡು ಎಲ್ಲಾದ್ರೂ ಹೋಗೋವಾಗ ನಾನು ಬರ್ತೀನಿ ಎಲ್ಲಿಗೆ ಅಂತ ಯಾರಾದ್ರೂ ಕೇಳ್ತಾರೇನೋ ಶಿವ ಶಿವ ಇವನ್ ಬೇರೆ ಬರ್ತೀನಿ ಅಂತ ಹೇಳ್ದ ಏನ್ ಮಾಡೋದೀಗ ಒಂದ್ ಕಲ್ಲು ಇಟ್ಕೊಂಡು ಬಾ ಕಲ್ಲ ಕಲ್ಲ ಯಾಕಂಡಿ ನಿನ್ ತಲೆ ಮೇಲೆ ಹಾಕೋದಕ್ಕೆ ಮಹತಿ ಹೋಗಿ ತಟ್ಟೆ ಇಟ್ಬಿಡ್ ಬಾ ನಾನು ಆಟೋ ಹಿಡಿತಿರ್ತೀನಿ ಮಹತಿ ಅಂಟಿ ಕಲ್ಲು ಯಾಕೆ ಇಟ್ಕೊಂಡ್ರು ಮೂರ್ ಜನ ಹೋದ್ರೆ ಮೂರ ಬಟ್ಟೆ ಅಂತಾರಲ್ಲ ಹಾಗೆ ಯಾವ್ದಾದ್ರೂ ಶುಭ ಕಾರ್ಯಕ್ಕೆ ಹೋಗುವಾಗ ಬೆಸೆ ಸಂಖ್ಯೆಲಿ ಹೋಗ್ಬಾರ್ದು ಅನ್ನೋದು ಅಮ್ಮನ ನಂಬಿಕೆ ಅದಕ್ಕೆ ಕಲ್ಲು ಇಟ್ಕೊಂಡ್ರೆ ಮೂರ್ ಇದ್ದವ್ರು ನಾಲ್ಕು ಜನ ಆಗ್ಬಿಡ್ತೀವ ಇದು ಒಳ್ಳೆ ಲಾಜಿಕ್ ಅಪ್ಪ ಕಲ್ಲು ಯಾವ ಸೈಜ್ ಕಲ್ಲು ಇಟ್ಕೋಬೇಕು ಉತ್ತರ ಕರ್ನಾಟಕ ಟೆಂಪಲ್ ಆಂಟಿ ಕಲ್ಲು ಜೋಬಲ್ಲ ಇರಲ ಹೊರಗಿಸಿಲ್ಲ ಮನೆಗೆ ಹೋಗೋವರೆಗೂ ಆ ಕಲ್ಲು ನಿನ್ನ ಹತ್ರನೇ ಇರಬೇಕು ಅಧಿಕ ಪ್ರಸಂಗಿ ಯಾವಂಗಿ ಏಯ್ ಮಹತಿ ನೀವಿಬ್ರು ಇಲ್ಲೇ ಇರಿ ನಾನು ಹೋಗಿ ಗುರುಗಳ ಹತ್ರ ಮಾತಾಡಿ ನಿನ್ನನ್ನು ಕರಿತೀನಿ ಗುರುಗಳ ಹತ್ರ ಮಾತಾಡೋವಾಗ ನಿನ್ನ ಪಾಂಡಿತ್ಯನ್ನೆಲ್ಲ ತೋರಿಸ್ಬೇಡ ಗೊತ್ತಾಯ್ತಾ ಸರಿಮ್ಮ ಈ ಹ್ಯಾಶ್ಟ್ಯಾಗ್ ಇರೋ ವಾವ್ ಸೂಪರ್ ಟೇಸ್ಟ್ ನಮ್ಮೂರಲ್ಲಿ ದೊಡ್ಡ ದೊಡ್ಡ ಹೋಟೆಲಲ್ಲೂ ಇಂಥ ಟೇಸ್ಟ್ ಫುಡ್ ಸಿಗದೆ ಇಲ್ಲ ಸ್ವಾಮಿ ಮೈತಿ ಈ ಕಡೆಗೆಲ್ಲ ಗುಡಿ ಗುಂಡರ ದೇವಸ್ಥಾನಕ್ಕೆ ಹೋದ್ರೆ ಸಾಕು ಹೊಟ್ಟೆ ತುಂಬಾ ಊಟ ಅಲ್ವಾ ಈ ಮಣ್ಣಿನ ಗುಣನೇ ಅಂತದ್ದು ಕಣೋ ಗುಣ ಅಂದ ತಕ್ಷಣ ನೆನಪಾಯ್ತು ನೋಡು ಅಲ್ಲ ನಿನ್ನಂತ ಇಂಟೆಲಿಜೆಂಟ್ ಹುಡುಗಿ ಗೌರವಲವಲ್ಲಿ ಹೇಗ್ ಬಿದ್ದೆ ಅಂತ ಹೇಗೆ ಅಂದ್ರೆ ಹಾಗೆ ನೋ 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 ಹಾಗೆ ಹೇಳ್ಬಿಟ್ಟು ಸುಮ್ಮನಾಗ್ಬೇಡ ಕಾಲೇಜಲ್ಲಿ ನಿನ್ ಹಿಂದೆ ಎಷ್ಟು ಜನ ಲೈನ್ ಹೊಡಿತಿದ್ರು ಅವ್ರನ್ನೆಲ್ಲ ಬಿಟ್ಟು ಗೌರವ್ ನಿನ್ ಮನ್ಸ್ ಗೆದ್ದಿದ್ದಾನೆ ಅಂದ್ರೆ ಅವನ ಹತ್ರ ಏನೋ ಸ್ಪೆಷಲ್ ಕ್ವಾಲಿಟೀಸ್ ಇರಬೇಕು ಏನಾ ಸ್ಪೆಷಲ್ ಕ್ವಾಲಿಟೀಸು